ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇಶದ ಎಲ್ಲ ಕಡೆ ಇವತ್ತಿಂದ ಹುಲಿಗಣತಿ ಶುರುವಾಗಿದೆ. 600 ಕ್ಕೂ ಹೆಚ್ಚು ಸ್ವಯಂ ಸೇವಕರ ತಂಡ ಹುಲಿಗಣತಿಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕಾರ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ದೇಶಾದ್ಯಂತ ಆರಂಭಗೊಂಡಿರುವ ಹುಲಿ ಗಣತಿ ಪ್ರಕ್ರಿಯೆಗೆ ಇಂದು ಕೊಡಗಿನಲ್ಲಿ ಅಧಿಕೃತವಾಗಿ ಚಾಲನೆ ದೊರೆತಿದೆ. ಸ್ವಯಂ ಸೇವಕರ ತಂಡ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಅರಣ್ಯದೊಳಗೆ ಪ್ರವೇಶಿಸಿ ಹುಲಿ ಗಣತಿ ನಡೆಸಿದ್ದಾರೆ. ಹುಲಿ ಸಂತತಿ ಹೆಚ್ಚಾಗಿರುವ ಕೊಡಗು ಭಾಗದ ನಾಗರಹೊಳೆ ಅಭಯಾರಣ್ಯದಲ್ಲಿ ಹುಲಿ ಗಣತಿ ಆರಂಭವಾಗಿದೆ. ಈಗ ನಮ್ಮಲ್ಲಿ ಒಟ್ಟು 62 ಬೀಟ್ಗಳಿದೆ. ಪ್ರತಿ ಬೀಟ್ಗೆ ಇಬ್ಬರು ವಾಲಂಟಿಯರ್ ಇರ್ತಾರೆ. 120 ಜನ ಚಿಲ್ಡ್ರ ವಾಲಂಟಿಯರ್ಸು ಕೆಲಸ ಮಾಡ್ತಿದ್ದಾರೆ. 124 ಜನ ವಾಲಂಟಿಯರ್ಸ್ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ನಮ್ಮ ಸ್ಟಾಫು ಸುಮಾರು 150 ಜನ, ಒಟ್ಟಾರೆಗೆ 300-350 ಜನ ಕೆಲಸ ಈ ಹುಲಿ ಗಣತಿನಲ್ಲೇ ಕೆಲಸ ಮಾಡ್ತಾ ಇದೆ. ಇನ್ನು ಹುಲಿ ಗಣತಿ ನಡೆಯೋದು ಹೀಗೆ. ಹುಲಿ ಗಣತಿಗೆ ಅಂದಾಜು 600 ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ. ಇವರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಯು ಸಾಥ್ ನೀಡಿದೆ. ನಿಗದಿತ ಟ್ರಾನ್ಸಾಕ್ಟ್ ಲೈನ್ನಲ್ಲಿ 5 ಕಿಲೋಮೀಟರ್ ಸಂಚರಿಸಿ ಸಸ್ಯಾಹಾರಿ ಪ್ರಾಣಿಗಳ ಬಗ್ಗೆ ಮಾಹಿತಿ ಕಲೆಹಾಕಲಾಗಿದೆ. ಈ ಮೂಲಕ ಹುಲಿ ಮತ್ತು ಚಿರತೆಯ ಚಲನವಲನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಇನ್ನು ಅರಣ್ಯದೊಳಗೆ ಮೊಬೈಲ್, ಕ್ಯಾಮೆರಾ ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಈ ಸಲ ಸೆನ್ಸಸ್ಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿದ್ದೀನಿ. ಕಾಂತರಾಜ್ ಅವರು ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ನಮಗೆ. ಲಾಸ್ಟ್ ಟೈಮು ಇದೇ ರೇಂಜಲ್ಲೇ ಒಂದು ಸತಿ ಮಾಡಿದ್ದೆ, ದಟ್ ಈಸ್ 4 ಇಯರ್ಸ್ ಬ್ಯಾಕು. ಅವಾಗೇನಂಥ ಸೈಟಿಂಗ್ಸ್ ಏನು ಕಾಣಿಸ್ಲಿಲ್ಲ, ಒಂದಷ್ಟು ಪಗ್ ಮಾರ್ಕ್ಸ್ ಅದು ಇದು ನೋಡಿದ್ವು. ಈ ಸಲ ಐ ಥಿಂಕ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. ಸೊ ಜಾಸ್ತಿ ಕಡಿಮೆ ಜನ ಬಂದಿರೋದ್ರಿಂದ ಚಾನ್ಸಸ್ ಆರ್ ಮೋರ್. ಇತ್ತ ಚಾಮರಾಜನಗರದ ಬಂಡೀಪುರ, ನಾಗರಹೊಳೆ, ಕುದುರೆಮುಖ, ಭದ್ರಾ ಸೇರಿದಂತೆ 16 ವನ್ಯಧಾಮಗಳು ಹಾಗೂ ಪ್ರಾದೇಶಿಕ ಅರಣ್ಯಗಳಲ್ಲಿಯೂ ಹುಲಿ ಗಣತಿ ಕಾರ್ಯ ನಡೆಯುತ್ತಿದೆ. ಹುಲಿ ಗಣತಿಗೂ ಮುನ್ನ ಮೊದಲೆರಡು ದಿನಗಳ ಕಾಲ ಸ್ವಯಂ ಸೇವಕರಿಗೆ ಹೆಚ್ಚಿನ ತರಬೇತಿ ನೀಡಲಾಗಿದೆ. ಅಲ್ಲದೆ ಇತ್ತೀಚೆಗೆ ಹುಲಿ ದಾಳಿಗೆ ಬಂಡೀಪುರ ಸುತ್ತಮುತ್ತ 3 ಬಲಿಯಾದ ಹಿನ್ನೆಲೆಯಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಈ ಪ್ರಕ್ರಿಯೆಯನ್ನ ಕಾಲ್ನಡಿಗೆಯಲ್ಲೇ ನಡೆಸುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸೂಚನೆ ನೀಡಿದೆ. ಒಟ್ಟಿನಲ್ಲಿ ಅಳಿವಿನಂಚಿನಲ್ಲಿರುವ ಹುಲಿ ಸಂತತಿಯ ಗಣತಿ ಕಾರ್ಯ ನಡೆಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಚಿಕ್ಕಮಗಳೂರಿನ ಕಾಫಿ ಕಣಿವೆಗಳಲ್ಲಿ ಈವರೆಗೂ ಪ್ರಾಣ ರಕ್ಷಣೆಗೆ ಬಳಕೆ ಆಗ್ತಾ ಇದ್ದ ಗನ್ ಇದೀಗ ಕಾಫಿ ಹಣ್ಣಿನ ರಕ್ಷಣೆಗೂ ಕೂಡ ಬಳಕೆ ಆಗ್ತಾ ಇದೆ. ದಟ್ಟ ಅರಣ್ಯದಂತಿರುವಂತಹ ಕಾಫಿ ತೋಟಗಳಲ್ಲೆಲ್ಲ ಎಸ್ಟೇಟ್ ಮಾಲೀಕರಿಗೆ ಕಾಡಿನ ರೂಪದಲ್ಲಿರುವ ದುಡ್ಡಿನ ಖಜಾನೆ. ಕಾಡಾಗಿರೋದ್ರಿಂದ ಇಲ್ಲಿ ಕೋತಿ ಹಾಗೂ ಕಳ್ಳರ ಕಾಟ ತೋಟದ ಮಾಲೀಕರಿಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಕಾಫಿ ಕಳ್ಳತನ ತಪ್ಪಿಸೋಕೆ ಮುಂದಾಗಿರುವಂಥ ಕಾಫಿ ತೋಟದ ಮಾಲೀಕರು ಸರ್ಕಾರದಿಂದ ಅನುಮತಿ ಪಡೆದು ಕಾವಲುಗಾರರ ಕೈಗೆ ನಾಡ ಬಂದೂಕನ್ನು ಕೊಟ್ಟು ಕಾವಲು ಕಾಯಿಸ್ತಾ ಇದ್ದಾರೆ. ದಿನದ 24 ಗಂಟೆ ಕೂಡ ತೋಟದ ತುಂಬೆಲ್ಲ ಆಳುಗಳನ್ನು ಕಾವಲು ಬಿಡ್ತಾರೆ. ಗಾಳಿಯಲ್ಲಿ ಗುಂಡು ಹಾರಿಸೋದ್ರಿಂದ ಕಳ್ಳರ ಜೊತೆಗೆ ಮಂಗಗಳು ಕೂಡ ಓಡಿ ಹೋಗ್ತವೆ ಅನ್ನೋದು ಕಾಫಿ ಮಾಲೀಕರ ನಂಬಿಕೆ. 100 ಎಕರೆಯ ಫ್ಲ್ಯಾಟ್ನ ಕಾಫಿಗೆ ಈ ರೀತಿಯ ಕಾವಲು ಅನಿವಾರ್ಯವಾಗಿರುತ್ತೆ. ಇಲ್ಲವಾದಲ್ಲಿ ಬೆಳೆ ಕಳ್ಳರ ಅಥವಾ ಮಂಗಗಳ ಪಾಲಾಗ್ತವೆ. ಈ ಬಾರಿ ಸಿಗುವ ಅಲ್ಪ ಸ್ವಲ್ಪ ಬೆಳೆಯಾದರೂ ಕೈಗೆ ಸಿಕ್ಕಿ ಸಂಭವಿಸುವ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋಕೆ ಈ ಪ್ರಯತ್ನ ಅಂತಾರೆ ಎಸ್ಟೇಟ್ನ ಮಾಲೀಕರು. ರಾಜ್ಯದ ಅಕ್ಕಿ ಗಿರಣಿ ಮಾಲೀಕರ ಸಂಘ ಕರೆ ಕೊಟ್ಟಿರುವ ರೈಸ್ ಮಿಲ್ ಬಂದ್ 3ನೇ ದಿನ ಕೂಡ ಮುಂದುವರಿತಾ ಇದೆ. ದಾವಣಗೆರೆಯಲ್ಲಿ 124 ಅಕ್ಕಿ ಗಿರಣಿಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದು ರೈಸ್ ಮಿಲ್ ಆವರಣ ಬಿಕು ಅಂತ ಇದೆ. ಬಂದ್ಗೆ ದಾವಣಗೆರೆ ಹೋಲ್ಸೇಲ್ ಅಕ್ಕಿ ವರ್ತಕರ ಸಂಘ ಬೆಂಬಲ ಕೊಟ್ಟಿದೆ. ದಾವಣಗೆರೆ ನಗರದ ಚೌಕಿಪೇಟೆಯ 100 ಹೆಚ್ಚು ಅಕ್ಕಿ ವರ್ತಕ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವ್ಯಾಪಾರ ವಹಿವಾಟಿಗೆ ತೆರೆ ಹಾಕಿದ್ದಾರೆ. ಒಂದು ದಿನದ ಮಟ್ಟಿಗೆ ಸಾಂಕೇತಿಕವಾಗಿ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿದ್ದು ಸರ್ಕಾರ ಅಕ್ಕಿ ಗಿರಣಿ ಮಾಲೀಕರ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ಅನಿರ್ದಿಷ್ಟಾವಧಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದ ಅಕ್ಕಿ ಗಿರಣಿ ಮಾಲೀಕರು ಕರೆಕೊಟ್ಟಿರುವಂತಹ ಬಂದ್ 3ನೇ ದಿನ ಕೂಡ ಇವತ್ತು ಕೂಡ ಮುಂದುವರಿತಾ ಇದೆ. ಸರ್ಕಾರ ಕೂಡ ಪ್ರಯತ್ನಗಳನ್ನ ಮಾಡ್ತೀವಿ ಅನ್ನೋ
ಮಾತುಗಳನ್ನು ಹೇಳ್ತಾ ಇದೆ ಹೊರತು ಇನ್ನೂ ಕೂಡ ಸಂಧಾನ ಮಾಡುವಂಥ ಯಾವುದೇ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಕೂಡ ಮಾಡಿಲ್ಲ. ಇನ್ಫ್ಯಾಕ್ಟ್ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು. ಇವತ್ತು ಅಥವಾ ನಾಳೆ ಅಕ್ಕಿಗಿರಣಿ ಮಾಲೀಕರನ್ನು ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದರು. ಆದರೆ ಆ ಕೆಲಸ ಇನ್ನೂ ಕೂಡ ಆಗಿಲ್ಲ. ಸುಮಾರು ದಾವಣಗೆರೆ ದೃಶ್ಯವನ್ನು ಈಗ ಗಮನಿಸ್ತಾ ಇದ್ದೀರಿ. 124 ರೈಸ್ ಮಿಲ್ಗಳನ್ನು ದಾವಣಗೆರೆಯಲ್ಲಿ ಬಂದ್ ಮಾಡಲಾಗಿದೆ. ಇದರಿಂದ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ, ಸಪ್ಲೈ ಕಡಿಮೆ ಆಗುತ್ತೆ. ಸಪ್ಲೈ ಜಾಸ್ತಿ ಆಗದೇ ಇರುವಂಥ ಈ ಸಂದರ್ಭದಲ್ಲಿ ರೈಸ್ ಅಕ್ಕಿಯ ಒಂದು ಪ್ರಮಾಣ ಕಡಿಮೆ ಆಗಿರುವಂಥ ಈ ಟೈಮಲ್ಲಿ ಅಕ್ಕಿಯ ಬೆಲೆ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗುವಂಥ ಒಂದು ಆತಂಕ ಕೂಡ ಎಲ್ಲರನ್ನೂ ಕಾಡ್ತಾ ಇದೆ. ನಮ್ಮ ದಾವಣಗೆರೆ ಅಕ್ಕಿ ವರ್ತಕರ ಸಂಘದಿಂದ ರೈಸ್ ಮಿಲ್ನ ಒಂದು ಬಂದಿನ ಪರವಾಗಿ ನಾವು ಈ ದಿನ ನಮ್ಮ ಒಂದು ಅವರ ಒಂದು ಸಪೋರ್ಟ್ಗೋಸ್ಕರ ನಾವು ಈ ದಿನ ಬಂದ್ ಆಚರಿಸಿದ್ದೀವಿ. ಇದು ನ್ಯಾಯಸಮ್ಮತವಾಗಿದೆ. ನಮ್ಮ ರೈಸ್ ಮಿಲ್ನವರು ಕೇಳ್ತಿರೋ ಒಂದು ಬೇಡಿಕೆಗಳು ನ್ಯಾಯಸಮ್ಮತವಾಗಿದೆ. ಎಲ್ಲರೂ ಸಹ ಈ ದಿನ ಒಂದು ಬಂದ್ಗೆ ಸಪೋರ್ಟ್ ಕೊಟ್ಟು ಹೆಚ್ಚಿನ ಒಂದು ಬೇಡಿಕೆಗಳು ಜಲ್ದಿ ಈಡೇರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಜಲ್ದಿ ನಮ್ಮ ಸರ್ಕಾರದವರು ಸಹ ಇದನ್ನು ಗಣನೆಗೆ ತಗೊಂಡು ಜಲ್ದಿ ನಿರ್ವಹಿಸ್ತಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಈ ಬಂದಿನಿಂದಾಗಿ ಅಮಾಲರು, ಗಾಡಿಯರು, ಎತ್ತಿಂಗಾಡಿಯರು, ಲಾರಿಯರು, ನಾವು ಅಕ್ಕಿ ಅಂಗಡಿಯರು ಎಲ್ಲರಿಗೂ ತೊಂದರೆ ಆಗಿದೆ. ಎಚ್ಚೆತ್ತುಕೊಂಡು ಇದು ಸಂಬಂಧಪಟ್ಟವರು ಬೇಗ ಬಗೆಹರಿಸಬೇಕಾಗಿ ಕೇಳ್ಕೊಳ್ತೀವಿ. ಸಾಮಾನ್ಯವಾಗಿ ರೈತರು ಅಂತಂದರೆ ಹೊಲದಲ್ಲಿ ಉತ್ತಿ ಬಿತ್ತಿ ಬೆಳೆಯೋದಂದೇ ಅವರ ಕೆಲಸ ಅಂತ ಹೇಳ್ತಾರೆ. ಆದರೆ ಬಾಗಲಕೋಟೆಯ ಶಿರೂರ ಗ್ರಾಮದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ರೈತರು ಹೊಲದ ಕೆಲಸವನ್ನೆಲ್ಲ ಮರೆತು ಜಾತ್ರೆಯನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಇನ್ನು ಜಾತ್ರೆಯ ಪ್ರಯುಕ್ತ ಶಿವಪ್ಪ ಇಟಿ ಅನ್ನುವ 20 ವರ್ಷದ ಯುವಕ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕ್ವಿಂಟಾಲ್ನ 8 ಜೋಳದ ಚೀಲಗಳನ್ನು ಬಂಡಿಯಲ್ಲಿ ಇಟ್ಟು ಅದರ ಮೇಲೆ ಬಾಲಕನನ್ನು ಕೂಡಿಸಿಕೊಂಡು ಶಿರೂರ ಗ್ರಾಮದಿಂದ ಬಾಗಲಕೋಟೆಗೆ ಎಳೆದು ತಂದಿದ್ದಾನೆ. ಏನು ಸುಮಾರು 15 ಕಿಲೋಮೀಟರ್ವರೆಗೂ ಎತ್ತಿನ ಗಾಡಿಯನ್ನು ಎಳೆದು ಭರ್ಜರಿ ಸಾಹಸ ಮಾಡಿದ್ದಾನೆ. ಬೆಳಗ್ಗೆ 6 ಗಂಟೆಗೆ ಶಿರೂರಿಂದ ಬಂಡಿ ಇಳಿಯೋಕ್ಕೆ ಶುರು ಮಾಡಿದ ಶಿವಪ್ಪ 11 ಗಂಟೆ ಸುಮಾರಿಗೆ ಬಾಗಲಕೋಟೆಯ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಬಂದು ತಲುಪುವ ಮೂಲಕ ಸಾಧನೆ ಮೆರೆದಿದ್ದಾನೆ. ಅಷ್ಟೇ ಅಲ್ಲ, ದಾರಿಯುದ್ದಕ್ಕೂ ಜನರು ದೇವರ ನಾಮಸ್ಮರಣೆ ಘೋಷಣೆ ಹಾಕೋದ್ರ ಮೂಲಕ ಈತನನ್ನು ಹಿಂಬಾಲಿಸಿ ಹುರಿದುಂಬಿಸ್ತಾ ಇದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಒಂದೂರಿಂದ ಇನ್ನೊಂದು ಊರಿಗೆ ಕಾಲ್ನಡಿಗೆಯಲ್ಲಿ ಹೋಗೋದೇ ಸಿಕ್ಕಾಪಟ್ಟೆ ಕಷ್ಟವಾಗಿರುವಾಗ ಭಾರವಾದ ಬಂಡಿಯನ್ನು ಎಳೆದು ಸಾಹಸ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ತನ್ನ ಶಕ್ತಿಯನ್ನು ತೋರಿಸೋದಕ್ಕಾಗಿ ಶಿವಪ್ಪನಿಗೆ ಊರ ಜನರು ಶಾಲು ಹಾಕಿ, ಹಾರವನ್ನು ಹಾಕಿ, ಸಿಹಿ ತಿನಿಸಿ, ನಗದು ಬಹುಮಾನವನ್ನು ಕೊಟ್ಟು ಸತ್ಕರಿಸಿದರು. Thank you.
ರೊಟ್ಟಿ ತಿಂದವನು ಗಟ್ಟಿ ಅನ್ನುವಂಥ ಒಂದು ಮಾತಿದೆ. ಬಹುಶಃ ಈ ಯುವಕ ರೊಟ್ಟಿ ತಿಂದಿದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ರೊಟ್ಟಿ ತಿಂದು ಗಟ್ಟಿ ಅಂತ ಅನಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾನೆ. ಸುಮಾರು 15 ಕಿಲೋಮೀಟರ್ನವರೆಗೆ ಎತ್ತಿನ ಬಂಡಿಯ ಮೇಲೆ ಒಬ್ಬ ಬಾಲಕನನ್ನು ಕೂರಿಸ್ಕೊಂಡು ಅದರ ಮೇಲೆ ಸುಮಾರು 9 ಕ್ವಿಂಟಾಲ್ನಷ್ಟು ಭತ್ತವನ್ನು ಇಟ್ಟು ಎಳೆಯೋದು ಅಂತಂದರೆ ನಿಜಕ್ಕೂ ಕೂಡ ಸಾಮಾನ್ಯರ ಕೈಯಲ್ಲಿ ಆಗುವಂಥ ಮಾತಂತೂ ಖಂಡಿತವಾಗಲೂ ಅಲ್ಲವೇ ಇಲ್ಲ. ಅದರ ಜೊತೆಗೆ ಈ ಸಾಧನೆಯನ್ನು ಕೂಡ ಮಾಡಿದ್ದಾನೆ. ಹಾಗೆ ಅಲ್ಲಿರುವಂಥ ಗ್ರಾಮದ ಜನ ಎಲ್ಲ ಕೂಡ ಗಮನಿಸ್ತಾ ಇದ್ದೀರಿ, ಆತ ದಾರಿಯುದ್ದಕ್ಕೂ ಬಂಡಿಯನ್ನು ಎಳೆದುಕೊಂಡು ಸಾಕ್ತಾ ಇದ್ದರೆ ನಾಮಸ್ಮರಣೆಯನ್ನು ಮಾಡ್ತಾ ದೇವರನ್ನ ಜಪಿಸ್ತಾ ಆತನನ್ನು ಹುರಿದುಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಗ್ರಾಮಸ್ಥರು. ಇದೀವತ್ತಿನ ಕರ್ನಾಟಕ ನ್ಯೂಸ್ ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಹಾಟ್ ನ್ಯೂಸ್ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹಾಂ ಕೇಳಿಸ್ತಾ ಇದೆಯಮ್ಮ.